ನಮ್ಮನ್ನು ಅಚ್ಚರಿಗೊಳಿಸುವ ಐದು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ ಒನ್, ರಿಕ್ಷಾ ನಡೆಸುವವರು ಡೈಲಿ ಎಷ್ಟು ಸಂಪಾದನೆ ಮಾಡ್ತಾರೆ? ಅಬ್ಬಬ್ಬ ಅಂದ್ರೆ 300 ಇಲ್ಲ 400 ರೂಪಾಯಿ. ಆ ದುಡ್ಡಿನಿಂದ ಅವರ ಜೀವನ ನಡೆಸುವುದೇ ಕಷ್ಟವಾಗುತ್ತೆ. ಆದ್ರೆ ಈ ರೀತಿ ರಿಕ್ಷಾ ತುಳಿದು ಚೈನಾಗೆ ಸೇರಿದ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಚೈನಾಗೆ ಸೇರಿದ ಬೈಪಂಗ್ಲಿ ಅನ್ನೋ ಈತ ರಿಕ್ಷಾ ತುಳಿದು ಬದುಕುತ್ತಿದ್ದ. ಆದ್ರೆ ಆ ರೀತಿ ರಿಕ್ಷಾ ನಡೆಸೋದ್ರಿಂದ ಬಂದ ದುಡ್ಡನ್ನು ಪೂರ್ ಪೀಪಲ್ ಎಜುಕೇಶನ್ ಗೋಸ್ಕರ ಕೊಟ್ಟು ಬಿಡುತ್ತಿದ್ದ. ಈತನ ಹೆಂಡತಿ ಮತ್ತು ಮಕ್ಕಳು ಆ ರೀತಿ ಎಲ್ಲ ದುಡ್ಡನ್ನು ಜನರಿಗೆ ಕೊಡಬೇಡಿ ಅಂತ ಜಗಳವಾಡುತ್ತಿದ್ದರು. ಆದ್ರೆ ಈತ ಮಾತ್ರ ತಾನು ದುಡಿದ ದುಡ್ಡನ್ನು ಎಲ್ಲರೂ ಓದಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪೂರ್ ಪೀಪಲ್ ಗೆ ಕೊಟ್ಟು ಬಿಡುತ್ತಿದ್ದ. 93 ವರ್ಷ ಬದುಕಿದ್ದ ಈತ ಆತನ ಲೈಫ್ ನಲ್ಲಿ ಬರೋಬ್ಬರಿ 41 ಲಕ್ಷ ರೂಪಾಯಿ ದುಡ್ಡನ್ನು ಈ ರೀತಿ ಬಡವರ ಎಜುಕೇಶನ್ ಗೋಸ್ಕರ ಕೊಟ್ಟಿದ್ದಾನೆ. ಒಂದು ರಿಕ್ಷಾ ನಡೆಸುವ ಈತ ಇಷ್ಟು ದುಡ್ಡನ್ನು ದಾನವಾಗಿ ಕೊಟ್ಟಿದ್ದಾನೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ? ನಂಬರ್ ಟು, ನೀವೆಲ್ಲ ಪಿಜ್ಜಾ ತಿಂದಿರಬಹುದು. ಪಿಜ್ಜಾ ತಿನ್ನುವಾಗ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ಫಸ್ಟ್ ಟೈಮ್ ಪಿಜ್ಜಾ ಯಾರು ಆರ್ಡರ್ ಮಾಡಿರಬಹುದು ಅಂತ? 1989 ಇಟಾಲಿಯನ್ ರಾಣಿ ಮಾರ್ಗರೇಟ್ ಮೊಟ್ಟ ಮೊದಲ ಬಾರಿಗೆ ಮನೆಗೆ ಪಿಜ್ಜಾ ಆರ್ಡರ್ ಮಾಡಿದ್ರು. ಇದೇ ಕಾರಣಕ್ಕೆ ಮಾರ್ಗರೇಟ್ ಪಿಜ್ಜಾ ಅನ್ನುವ ಹೆಸರು ಕೂಡ ಬಂದಿರಬಹುದು. ನಂಬರ್ 3, ಬೆಕ್ಕುಗಳಿಗೆ ಕೆಲವು ಸಾರಿ ರೇರ್ ಡಿಸೀಸ್ ಬರುತ್ತೆ. ಆ ಡಿಸೀಸ್ ಬಂದ್ರೆ ಕ್ಯಾಟ್ ಮಸಲ್ ಸೈಜ್ ಈ ರೀತಿ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಇದರಿಂದ ನೋಡುವವರಿಗೆ ಈ ಬೆಕ್ ಜಿಮ್ ಗಳಿಗೆ ಹೋಗಿ ಬಾಡಿ ಬೆಳೆಸಿರೋ ರೀತಿ ಕಾಣಿಸುತ್ತೆ. ನೀವು ಈ ಫೋಟೋದಲ್ಲಿ ಕಾಣಬಹುದು. ಬೇಸರದ ಸಂಗತಿ ಎಂದರೆ ಈ ಡಿಸೀಸ್ ಬಂದ್ರೆ ಎಷ್ಟು ಬೇಗ ಬೆಕ್ಕುಗಳ ಮಸಲ್ ಸೈಜ್ ಬೆಳೆಯುತ್ತೋ ಅಷ್ಟೇ ವೇಗವಾಗಿ ಅವುಗಳ ಜೀವ ಕೂಡ ಹೋಗುತ್ತೆ. ಈ ಕಾಯಿಲೆಯ ಹೆಸರು ಮಯೋಸ್ಟಾಟಿನ್. ನಂಬರ್ 4, ಇಲ್ಲಿ ನೀವು ನೋಡುತ್ತಿರುವ ವ್ಯಕ್ತಿಯ ಹೆಸರು 7. ಈತನು ತನ್ನ ತಂದೆ ತಾಯಿಗೆ ಹುಟ್ಟಿದ 7ನೇ ಮಗ. ಅದಕ್ಕಾಗಿ ಈತನಿಗೆ 7 ರಾಜ್ ಎಂದು ಹೆಸರನ್ನು ಇಟ್ಟಿದ್ದಾರೆ. 7 ನಂಬರ್ ಅಂದ್ರೆ ಈತನಿಗೆ ತುಂಬಾ ಇಷ್ಟವಂತೆ. ಈತನ ಬಟ್ಟೆಗಳಿಗೆ 7 ಬಟನ್ ಇರ್ತಾವೆ. ಈತನ ಕಾರ್ ನಂಬರ್ ಕೂಡ 777. ಈತನ ಪ್ಯಾಂಟ್ ಗೆ 7 ಪಾಕೆಟ್ಸ್ ಇರ್ತಾವೆ ಮತ್ತು ಈತನು 7 ಭಾಷೆಯಲ್ಲಿ ಮಾತನಾಡ್ತಾನೆ. ಅಷ್ಟೇ ಅಲ್ಲದೆ ಈತನನ್ನು ರೆಡ್ ಅಂಡ್ ವೈಟ್ ಅಂತಾನು ಕರೀತಾರೆ. ಈತನ ಬಟ್ಟೆಗಳು, ಆತನ ಮಕ್ಕಳ ಬಟ್ಟೆಗಳು, ತನ್ನ ಮನೆಯ ಗೋಡೆಗಳು ಕೂಡ ರೆಡ್ ಅಂಡ್ ವೈಟ್ ಆಗಿ ಇರ್ತಾವೆ. ನಂಬರ್ 5, ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮನ್ನು ಕೂಡ ಇಷ್ಟಪಡ್ತಾರೋ ಇಲ್ವೋ ಅನ್ನೋ ಡೌಟ್ ನಿಮ್ಮಲ್ಲಿ ತುಂಬಾ ಜನರಿಗೆ ಬಂದಿರಬಹುದು. ಅದನ್ನು ತಿಳಿದುಕೊಳ್ಳುವುದು ಹೇಗೆ ಗೊತ್ತಾ? ಯಾರೋ ಇಬ್ಬರು ಫ್ರೆಂಡ್ಸ್ ಅಥವಾ ಯಾರೇ ಇರಲಿ, ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಒಂದು ಅಧ್ಯಯನದ ಪ್ರಕಾರ ಎಲ್ಲಾದ್ರೂ ಗ್ರೂಪ್ ನಲ್ಲಿ ಇದ್ದಾಗ ಅಂದ್ರೆ ಸ್ಕೂಲ್, ಕಾಲೇಜ್, ಪಾರ್ಟಿ, ಫಂಕ್ಷನ್, ಫ್ಯಾಮಿಲಿ ಗ್ಯಾದರಿಂಗ್ ಅಥವಾ ಆಫೀಸ್ ನಲ್ಲಿ ಎಲ್ಲಾದ್ರೂ ಆಗ್ಲಿ, ಆ ಗ್ರೂಪ್ ನಲ್ಲಿ ನಾರ್ಮಲ್ ಆಗಿ ಏನಾದ್ರೂ ಕಾಮಿಡಿ ವಿಷಯ ಅಥವಾ ಯಾರಾದ್ರೂ ಕಾಮಿಡಿ ಮಾಡಬೇಕಾದ್ರೆ ನಿಮಗೆ ಯಾರು ಅಂದ್ರೆ ಇಷ್ಟನ್ನು ಅವರ ಮುಖ ಒಂದು ಸಲ ಸರಿಯಾಗಿ ನೋಡಿ. ಆ ಟೈಮ್ ಅಲ್ಲಿ ಅವರು ಕೂಡ ನಿಮ್ಮನ್ನು ನೋಡಿ ನಗ್ತಾ ಇದ್ರೆ ಅವರಿಗೆ ನೀವು ಅಂದ್ರೆ ಇಷ್ಟ. ಯಾಕಂದ್ರೆ ಆ ರೀತಿಯ ಖುಷಿಯ ಟೈಮ್ ಅಲ್ಲಿ ಅವರ ನುಗುವನ್ನು ಅವರ ಇಷ್ಟಪಡುವವರ ಜೊತೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಾರೆ. ಬರೀ ಇಷ್ಟೇ ಅಲ್ಲ, ಒಂದು ವೇಳೆ ಅದೇ ರೀತಿ ಅದೇ ಗ್ರೂಪ್ ನಲ್ಲಿ ಇದ್ದಾಗ ಯಾರಾದರೂ ನಿಮ್ಮನ್ನು ರ್ಯಾಗ್ ಮಾಡುವಾಗ ಅಥವಾ ನಿಮಗೆ ಅವಮಾನ ಮಾಡುವಾಗ ನಿಮ್ಮನ್ನು ಇಷ್ಟಪಡುವವರನ್ನು ಒಂದು ಸಲ ಸರಿಯಾಗಿ ನೋಡಿ. ಅವರು ನಿಮ್ಮ ಮುಖ ನೋಡ್ತಾ ಬೇಜಾರಲ್ಲಿ ಇರ್ತಾರೆ. ಯಾಕೆಂದ್ರೆ ಅವರು ಇಷ್ಟಪಡುವವರನ್ನು ಯಾರಾದ್ರೂ ಅವಮಾನ ಮಾಡಿದ್ರೆ ಅದು ಅವರಿಗೆ ಇಷ್ಟ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಇಷ್ಟಪಡುವವರಲ್ಲಿ ಈ ಫ್ಯಾಕ್ಟ್ ಅನ್ನು ಚೆಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.